Hello everyone, welcome to my channel. ಇವತ್ತು ಸಿಂಪಲ್ ಬ್ರೇಕ್ ಟೆಕ್ನಿಕ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ. ಆಲ್ರೆಡಿ ಬ್ರೇಕ್ ಟೆಕ್ನಿಕ್ ಬಗ್ಗೆ ಹೇಳಿದ್ದೆ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇವತ್ತು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ಸ್, ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ಒಂದು ಒಳ್ಳೆ ನಿಮ್ಮ ಸಕ್ಸಸ್ ಸ್ಟೋರೀಸನ್ನು ಶೇರ್ ಮಾಡ್ತಾ ಇದ್ದೀರ, ತುಂಬ ಖುಷಿಯಾಗುತ್ತೆ. ಈ ಒಂದು ಟೆಕ್ನಿಕ್ಸನ್ನು ಅಪ್ಲೈ ಮಾಡಿ ಎಲ್ರಿಗೂ ಒಳ್ಳೇದಾಗ್ತಾ ಇದೆ ಅಂತಂದಾಗ ತುಂಬ ಖುಷಿಯಾಗುತ್ತೆ. ಆದರೂ 10 ಜನರಲ್ಲಿ 8 ಜನರಿಗೆ ಎಲ್ಲ ಪಾಸಿಟಿವ್ ರಿಸಲ್ಟ್ಸ್ ಬರ್ತಾ ಇದೆ, ಎಲ್ಲೋ ಒಂದು ಇಬ್ಬರಿಗೆ ಮಾತ್ರ ಸ್ವಲ್ಪ ಇನ್ನೂ ಆ ಒಂದು ನೆಗೆಟಿವಿಟಿ ಹಾಗೇ ಉಳ್ಕೊಂಡಿದೆ ಅನ್ನಾಗ ಏನೋ ಒಂದು ಮಿಸ್ಮ್ಯಾಚ್ ಆಗ್ತಾ ಇದೆ, ಎಲ್ಲೋ ಅವರು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅದರಿಂದ ಈಗ ಯೂನಿವರ್ಸಲ್ ಪವರ್ಗೆ ನಾವು ನಮ್ಮ ಒಂದು ವೈಬ್ರೇಷನನ್ನು ಮ್ಯಾಚ್ ಮಾಡಿಕೊಂಡಾಗ ಯಾವುದನ್ನೇ ನಾವು ಅಚೀವ್ಮೆಂಟ್ ಮಾಡ್ಕೋಬೋದು. ಎಂಥ ಒಂದು ಸಕ್ಸಸ್ ಇರ್ಬೋದು, ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು, ಎಲ್ಲವನ್ನು ನಾವು ಸಾಲ್ವ್ ಮಾಡ್ಕೋಬೋದು. ಅಂಥ ಒಂದು ಟೆಕ್ನಿಕ್ಸ್ ಏನಿದೆ ಅಂತಂದರೆ ವಿಜುವಲೈಸೇಷನ್ ಬಗ್ಗೆ ಹೇಳಿದ್ದೆ, ಮತ್ತು ಹೆಲ್ತ್ ಪ್ರಾಬ್ಲಮ್ಸ್ಗೆ ಯಾವ ರೀತಿ ವಿಜುವಲೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೆ, ರಿಯಾಲಿಟಿ ಟ್ರಾನ್ಸರ್ಫಿಂಗ್ ಬಗ್ಗೆ, ಈಗ ಒಂದು ಜಾಬ್ ಸಕ್ಸಸ್ ಇರ್ಬೋದು, ಯಾವ ರೀತಿ ಟ್ರಾನ್ಸರ್ಫಿಂಗ್ ಮೆಥಡನ್ನು ಯೂಸ್ ಮಾಡಿ ನೀವು ಒಂದು ಬೆಟರ್ ಪೊಸಿಷನ್ಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಇದೆಲ್ಲ ಒಂದು ಟೆಕ್ನಿಕ್ಸನ್ನು ಫಾಲೋ ಮಾಡಬೇಕಾದ್ರೆ ಮೇನ್ ಥಿಂಗ್ ಏನಪ್ಪ ಅಂತಂದರೆ ಬ್ರೀತ್ ಟೆಕ್ನಿಕ್, ಬ್ರೀತಿಂಗನ್ನು ನೀವು ಸ್ಲೋ ಡೌನ್ ಮಾಡ್ಕೋಬೇಕಾಗತ್ತೆ, ಮತ್ತು ನಂಬಿಕೆಯಿಂದ ಮಾಡಬೇಕಾಗತ್ತೆ. ಆ ಫೇತ್ ಅನ್ನೋದು ಇಲ್ಲ ಅಂದಾಗ, ನಂಬಿಕೆ ಇಲ್ಲ ಅಂದಾಗ ಖಂಡಿತ ಯಾವ ಒಂದು ಟೆಕ್ನಿಕ್ಸು ನಿಮಗೆ ವರ್ಕೌಟ್ ಆಗಲ್ಲ. ನೀವು ಎಷ್ಟೇ ಟೆಕ್ನಿಕ್ ನೀವು ಟ್ರೈ ಮಾಡಿದ್ರೂ ಅದು ವೇಸ್ಟ್ ಆಗುತ್ತೆ. ಮೇನ್ ಬೇಸಿಕ್ ಥಿಂಗ್ ಏನಂತಂದರೆ ಬ್ರೀತ್ ಟೆಕ್ನಿಕ್. ನಿಮ್ಮ ಬ್ರೀತಿಂಗನ್ನು ಸ್ಲೋ ಮಾಡಿಕೊಂಡಾಗ ಮಾತ್ರ ನೀವು ಯಾವುದೇ ಒಂದು ಮೆಥಡ್ ಫಾಲೋ ಮಾಡಿದ್ರೂ ಅದು ಖಂಡಿತ ಸಕ್ಸಸ್ ಆಗೋದು. ಈಗ 4 ಸೆಕೆಂಡ್ ಬ್ರೀತ್ ಟೆಕ್ನಿಕ್ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ, ಇವತ್ತು ಮತ್ತೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತೀನಿ. 4 ಸೆಕೆಂಡ್ಸಲ್ಲಿ ನಾವು ಉಸಿರಾಟವನ್ನು ಹೇಗೆ ಕಂಟ್ರೋಲ್ ಮಾಡೋದು, 4 ಸೆಕೆಂಡ್ಸನ್ನು ನಾವು ಉಸಿರನ್ನು ತಗೊಂಡು ಹೋಲ್ಡ್ ಮಾಡಿ ಮತ್ತು ಉಸಿರನ್ನು ಬಿಡಬೇಕು ಅಂತ ನಾನು ಹೇಳಿದ್ದೆ. ಆ ಒಂದು ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅಫರ್ಮೇಷನ್ಸ್, ಪಾಸಿಟಿವ್ ಅಫರ್ಮೇಷನ್ಸನ್ನು ಹೇಗೆ ಅಪ್ಲೈ ಮಾಡೋದು ಅದ್ರ ಬಗ್ಗೆನೂ ಹೇಳಿದ್ದೆ. ಈಗ ಸಿಂಪಲ್ ಅಂತಂದರೆ ಈ ಒಂದು ಬ್ರೀತಿಂಗನ್ನು ಸ್ಲೋ ಮಾಡಿದಾಗ ನಿಮ್ಮ ಒಂದು ಎನರ್ಜಿ ಲೆವೆಲ್ ಹೈ ಆಗುತ್ತೆ. ಯಾವುದೇ ಒಂದು ನೆಗೆಟಿವ್ ಇಮೋಷನ್ಸ್ಗೂ ನೀವು ಆ ಟೈಮಲ್ಲಿ ಎನ್ಕರೇಜ್ ಮಾಡಬಾರ್ದು. ನೆಗೆಟಿವ್ ಇಮೋಷನ್ಸನ್ನು ಬಿಟ್ಬಿಡಬೇಕು, ಡಿಟ್ಯಾಚ್ ಆಗೋದನ್ನು ಕಲಿಬೇಕು. ಡಿಟ್ಯಾಚ್ಮೆಂಟ್ ಬಗ್ಗೆ ಹೇಳಿದ್ದೆ, ನೀವು ಅದನ್ನು ಹಿಡಿದಿಟ್ಕೊಂಡಷ್ಟು ನಿಮಗೆ ಹೊಸ ಒಂದು ಮ್ಯಾನಿಫೆಸ್ಟೇಷನ್ ಏನೇ ಇದ್ದರೂ ಅದನ್ನು ಅಚೀವ್ ಮಾಡೋಕ್ಕಾಗಲ್ಲ. ಈಗ ಒಂದು ಕಪ್ಪಲ್ಲಿ ಕಾಫಿ ಇದೆ ಅಂತಂದರೆ ಮತ್ತೆ ಅದರಲ್ಲಿ ಇನ್ನೂ ಕಾಫಿ ಹಾಕಿದ್ರೆ ಏನಾಗುತ್ತೆ, ಅದು ತುಂಬಿ ಬಂದು ಚೆಲ್ಲು ಹೋಗುತ್ತೆ. ಅದರಿಂದ ಏನು ಮಾಡಬೇಕು, ಹಳೆಯದನ್ನು ಎಂಟಿ ಮಾಡಿಬಿಟ್ಟು ಮತ್ತೆ ಹೊಸ ಒಂದು ಫ್ರೆಶ್ ಕಾಫಿಯನ್ನು ಆ ಕಪ್ಪಲ್ಲಿ ನೀವು ತುಂಬಿಸಿದಾಗ ಅದು ಫಿಟ್ ಆಗುತ್ತೆ ಅಲ್ವಾ. ಸೊ ಈಗ ಆ ಒಂದು ಹಳೆ ಕಾಫಿ ಏನಿರುತ್ತೆ, ನಮ್ಮ ನೆಗೆಟಿವ್ ಇಮೋಷನ್ಸ್ ಆಗಿರುತ್ತೆ. ಅದರಿಂದ ನಾವು ಡಿಟ್ಯಾಚ್ ಆಗಬೇಕು ಅಂತಂದರೆ ಕಂಪ್ಲೀಟಾಗಿ ಅದನ್ನು ಎರೇಸ್ ಮಾಡಬೇಕಾಗತ್ತೆ ಹಳೆಯದನ್ನು. ಆಗಲೇ ಒಂದು ಹೊಸ ಒಂದು ಎನರ್ಜಿಯನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ರಿಸೀವಿಂಗ್ ಮೋಡಲ್ಲಿ ನಮ್ಮ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಕನೆಕ್ಟ್ ಆಗುತ್ತೆ. ಈ ಮೆಥಡನ್ನು ಫಾಲೋ ಮಾಡಿದಾಗ ಮಾತ್ರ ಯಾವುದೇ ಒಂದು ಟೆಕ್ನಿಕ್ ನಾವು ಅಪ್ಲೈ ಮಾಡಿದ್ರೂ ಅದು ವರ್ಕೌಟ್ ಆಗುತ್ತೆ. ಅದರಿಂದ ನಿಮ್ಮ ಸಕ್ಸಸ್ ಸ್ಟೋರೀಸನ್ನೆಲ್ಲ ಕೇಳ್ತಾ ಇದ್ದೆ, ತುಂಬ ಖುಷಿಯಾಗುತ್ತೆ. ಇನ್ನೂ ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂತ ತುಂಬ ಎಕ್ಸೈಟ್ ಆಗುತ್ತೆ. ಆದರೆ ಮೇನ್ ಥಿಂಗ್ ಏನಂತಂದರೆ ಆ ಬ್ರೀತ್ ಟೆಕ್ನಿಕನ್ನು ಸ್ಲೋ ಡೌನ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಟೈಮರನ್ನು ಸೆಟ್ ಮಾಡ್ಕೊಳ್ಳಿ, 1 ಅವರ್ಗೆ ನೀವು ಆ ಬ್ರೀತಿಂಗನ್ನು ಪ್ರಾಕ್ಟೀಸ್ ಮಾಡೋದು. 1 ಅವರ್ಗೆ ಅಟ್ಲೀಸ್ಟ್,
ಎರಡು ಅವರ್ಗಾದರೂ ಒಂದ್ಸಲ ಬ್ರೀತಿಂಗ್ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಒಂದು ನಿಮಿಷ 60 ಸೆಕೆಂಡ್ಸಲ್ಲಿ ಎಷ್ಟು ಸಲ ನೀವು ಬ್ರೀತ್ ಮಾಡ್ತೀರಾ ಅನ್ನೋದನ್ನು ಅಬ್ಸರ್ವ್ ಮಾಡಿ. ನಾರ್ಮಲಾಗಿ ಎಲ್ಲರೂ 17-18 times ಪರ್ ಮಿನಿಟ್ಗೆ ಬ್ರೀತ್ ಮಾಡ್ತೀವಿ. ಅದನ್ನು ನೀವು ಸ್ಲೋ ಡೌನ್ ಮಾಡಿ ಕಂಟ್ರೋಲ್ ಮಾಡಿಕೊಂಡಾಗ 6-7 times ನಾವು ಸ್ಲೋ ಮಾಡ್ಕೋಬೋದು. ಒಂದು ನಿಮಿಷಕ್ಕೆ 6 times ನೀವು ಬ್ರೀತ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರಿ ಅಂತಂದರೆ ಯಾವುದೇ ಒಂದು ಸಕ್ಸಸ್ಸನ್ನು ನೀವು ಅಚೀವ್ ಮಾಡುವಂಥ ಕೆಪ್ಯಾಸಿಟಿ ನಿಮಗಿದೆ ಅಂತ ಆ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ತೋರಿಸ್ಕೊಡುತ್ತೆ. ಖಂಡಿತ 2 hours ಒಂದ್ಸಲ ನೀವು ಒಂದು ರಿಮೈಂಡರ್ ಥರ ಇಟ್ಕೊಂಡು ನೀವು ಆ ಬ್ರೀತಿಂಗನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ನಿಮಗೆ ನೀವು ಟೈಮ್ ಕೊಡಲೇಬೇಕಾಗತ್ತೆ, ಅಟ್ಲೀಸ್ಟ್ 2 hours. ಒಂದು ನಿಮಿಷ ನೀವು ಅಬ್ಸರ್ವ್ ಮಾಡಿದಾಗ ಬ್ರೀತಿಂಗನ್ನು ಆ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತೀರಾ, ಯೂನಿವರ್ಸಲ್ ಪವರ್ಗೆ ನೀವು ಕನೆಕ್ಟ್ ಆದಾಗ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನಿರುತ್ತೆ ಆ ಒಂದು ಎನರ್ಜಿಯನ್ನು ನೀವು ರಿಸೀವಿಂಗ್ ಮೋಡ್ಗೆ ಶಿಫ್ಟ್ ಮಾಡ್ಕೊಳ್ತೀರ. ಆ ರಿಯಾಲಿಟಿ ಟ್ರಾನ್ಸರ್ಫಿಂಗ್ ಮೆಥಡ್ ಏನಿದೆ ಈಸಿಯಾಗಿ ನಿಮ್ಮನ್ನು ನೀವು ಶಿಫ್ಟ್ ಮಾಡಿಕೊಂಡಾಗ ಆ ಮೆಥಡ್ ಫಾಲೋ ಮಾಡೋದಕ್ಕೆ ನಿಮಗೆ ಅದು ಒಂದು ಬ್ರಿಡ್ಜ್ ಥರ ಆಗುತ್ತೆ. ಇದನ್ನು ಎಲ್ಲರೂ ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ. ಮತ್ತು ಮುಂದಿನ ವೀಡಿಯೋಸಲ್ಲಿ ಇನ್ನೂ ರಿಯಾಲಿಟಿ ಟ್ರಾನ್ಸರ್ಫಿಂಗ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಥ್ಯಾಂಕ್ ಯು.